ಕೊಪ್ಪಳದಲ್ಲಿ ಬಿಜೆಪಿ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ನೋಡೋಣ, ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗೋಣ. ನಮ್ಮ ಪಕ್ಷದ ಸಂಘಟನಾ ಶಕ್ತಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಇವತ್ತು ನೋಂದಾಯಿತವಾಗಿರುವಂತ ಸದಸ್ಯರು ಇರುವಂತ ಯಾವುದಾದರೂ ರಾಷ್ಟ್ರೀಯ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಸದಸ್ಯರು ಹೊಂದಿರುವಂತ ಪಕ್ಷ ಭಾರತೀಯ ಜನತಾ ಪಕ್ಷ. ಸದೃಢವಾಗಿರುವಂತ ಸಂಘಟನೆಯ ಜೊತೆಗೆ ನಮ್ಮ ದೇಯ ಉದ್ದೇಶಗಳು ದೇಶ ಮೊದಲು ನಂತರ ನಮ್ಮ ಪಕ್ಷ ಮತ್ತೆ ನಂತರ ನಾವು ಅನ್ನುವಂತ ದೇಯ ಉದ್ದೇಶ ದೇಶ ಮೊದಲು ಅನ್ನುವಂತ ನಮ್ಮ ಉದ್ದೇಶ ಇದು ಎಲ್ಲರಿಗೂ ಕೂಡ ಒಪ್ಪುವಂತ ಅದರ ಜೊತೆಗೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕರೆ ಸಹಕಾರಗೊಳಿಸುತ್ತಿರುವಂತ ನರೇಂದ್ರ ಮೋದಿಜಿಯವರಂತರ ನಾಯಕತ್ವ ಇಡೀ ದೇಶಕ್ಕಿರುವಂತಹ ಒಂದು ಪ್ರಬಲವಾಗಿರುವಂತಹ ನಾಯಕತ್ವ ವಿಶ್ವಮಾನ್ಯ ನಾಯಕತ್ವ ಯಾವುದಾದ್ರೂ ಪಕ್ಷಕ್ಕೆ ಇದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನ ಮಾಡಿರುವಂತಹ ನಾಯಕತ್ವ ಯಾವುದಾದ್ರೂ ಪಕ್ಷಕ್ಕೆ ಕರ್ನಾಟಕದಲ್ಲಿ ಇದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ನಾಯಕತ್ವ. ಅವರ ಆಶೀರ್ವಾದ ಅವರ ಶ್ರೀರಕ್ಷೆ ಸದಾಕಾಲ ಭಾರತೀಯ ಜನತಾ ಪಕ್ಷವನ್ನ ಹಂತ ಹಂತವಾಗಿ ಬೆಳೆಸಿಕೊಂಡು ಬಂದಿದೆ. ಇವತ್ತು ಕರ್ನಾಟಕದಲ್ಲಿ ಇಷ್ಟು ಸದೃಢವಾಗಿ ಬೆಳೆದು ನಿಂತಿದ್ರೆ ಆ ಒಂದು ಬೇರಿಗೆ ನೀರನ್ನ ಹಾಕಿ ತಮ್ಮ ಶ್ರಮದ ಬೆವರನ್ನ ಹಾಕಿ ಹಳ್ಳಿಗೆ ಹೋಗಿ ಜನರ ಮನವನ್ನ ಗೆದ್ದು ರೈತರ ವಿಚಾರದಲ್ಲಿ ಹೋರಾಟವನ್ನ ಮಾಡಿ ಇಡೀ ರೈತ ಸಮವನ್ನ ಒಂದು ಮಾಡಿ ಭಾರತೀಯ ಜನತಾ ಪಕ್ಷ ಕಡೆ ನಿಲ್ಲುವಂತೆ ಮಾಡಿದಂತ ಧೀಮಂತ ನಾಯಕರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ. ಅವರ ಒಂದು ಆಶೀರ್ವಾದ ಮಾರ್ಗದರ್ಶನ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಪಕ್ಷ ಬೆಳೆದು ನಾವು 2023ಕ್ಕೆ ಹೋಗ್ಬೇಕಾಗಿರುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ನರೇಂದ್ರ ಮೋದಿಜಿಯವರ ನಾಯಕತ್ವ ಜೆಪಿ ನಡ್ಡಾ ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಭಾರತ ದೇಶದಲ್ಲಿ ರಾಜಕಾರಣದಲ್ಲಿ ಒಂದು ಹೊಸ ಯುಗ ಪ್ರಾರಂಭ. ಅದೇನಂದ್ರೆ ಇದುವರೆಗೂ ಎಲ್ಲ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ನಕಾರಾತ್ಮಕವಾದಂತಹ ಮತಗಳಿಂದ ಸರ್ಕಾರಗಳ ರಚನೆ ಆಗ್ತಿತ್ತು. ಒಂದು ಸರ್ಕಾರ 5 ವರ್ಷ ಆಡಳಿತ ಆದ ಮೇಲೆ ಅದರ ಲೋಪದೋಷಗಳಿಂದ ಇನ್ನೊಂದು ಸರ್ಕಾರ ರಚನೆ ಆಗ್ತಾ ಇತ್ತು. ಆದರೆ ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಗಳಾದ ಮೇಲೆ ಅದರ ಬದಲಾವಣೆಯನ್ನ ಪ್ರಾರಂಭ ಮಾಡಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಪ್ರಥಮ ಬಾರಿ ಸಕಾರಾತ್ಮಕವಾಗಿರುವಂತ ರಾಜಕಾರಣವನ್ನ ಮಾಡಿ ಸಕಾರಾತ್ಮಕವಾಗಿ ಸರ್ಕಾರವನ್ನ ನಡೆಸಿ ಸಕಾರಾತ್ಮಕವಾದಂತಹ ಮತಗಳನ್ನ ಪಡೆದು ಇವತ್ತು ದೇಶದ ಅಭಿವೃದ್ಧಿ ನಾಡಿನ ಅಭಿವೃದ್ಧಿಯನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಅಡಿಯಲ್ಲಿ ಮೊನ್ನೆ ನಡೆದಂತಹ ಗುಜರಾತ್ ಚುನಾವಣೆ ಅಭೂತಪೂರ್ವವಾದಂತಹ ಗೆಲುವು, 7ನೇ ಬಾರಿ ಗೆಲುವು, ವಿಶ್ವ ದಾಖಲೆ. ಇದು ಹೇಗೆ ಸಾಧ್ಯ? ಸಕಾರಾತ್ಮಕವಾದಂತಹ ವಿಚಾರ ಕಾರ್ಯಕ್ರಮ ಅನುಷ್ಠಾನ ಇದನ್ನು ಮಾಡುವ ಮುಖಾಂತರ ನರೇಂದ್ರ ಮೋದಿಜಿಯವರು ಇವತ್ತು ಮಾಡಿಕೊಳಿಸಿದ್ದಾರೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಸಂಘಟಿಸಿ ಬೆಳೆದು ನಿಂತಿದೆ, ಹಂತ ಹಂತವಾಗಿ ಬೆಳೆದಿದೆ, ಇವತ್ತು ಎಲ್ಲ ಪ್ರದೇಶದಲ್ಲಿ ಆವರಿಸಿಕೊಂಡಿದೆ. ಅದಕ್ಕೆ ಇವತ್ತು ನಮ್ಮ ಯಡಿಯೂರಪ್ಪನವರ ಒಂದು ಪರಿಶ್ರಮ ನಾವು ಎಂದೆಂದೂ ಕೂಡ ಮರೆಯೋದಿಲ್ಲ ಅನ್ನೋದನ್ನ ಹೇಳ್ತಾ ಈ ಸಂದರ್ಭದಲ್ಲಿ 2023 ಚುನಾವಣೆ ಏನು ಬಂದಿದೆ ನಾವು ಸಕಾರಾತ್ಮಕವಾದಂತಹ ಮತಗಳನ್ನ ನಮ್ಮ ಮತದಾರರಲ್ಲಿ ಕೇಳಬೇಕು. ಬಂಧುಗಳೇ, ಸಕಾರಾತ್ಮಕವಾದ ಮತದಾನ ಕೇಂದ್ರ ಸರ್ಕಾರದ ಸಾಧನೆಗಳು ರಾಜ್ಯ ಸರ್ಕಾರದ ಸಾಧನೆಗಳು ಜನಪರವಾಗಿರುವಂತಹ ನಿಲುವುಗಳು ದೀನ ದಲಿತರ ಹಿಂದುಳಿದ ಪರವಾಗಿರುವಂತ ನಮ್ಮ ಕಾರ್ಯಕ್ರಮಗಳು ಇವುಗಳನ್ನ ಜನರಿಗೆ ಮುಟ್ಟಿಸುವ ಮುಖಾಂತರ ಸಕಾರಾತ್ಮಕವಾದಂತಹ ಒಂದು ಮತವನ್ನ ಪಡೆಯೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಅಂತ ನಾನು ಭಾವಿಸ್ತೇನೆ. ನಿಮ್ಮಲ್ಲಿರುವಂತಹ ಉತ್ಸಾಹ
ನಿಮ್ಮಲ್ಲಿರುವಂತಹ ಒಂದು ಶಕ್ತಿ ನಾನು ಒಂದು ಮಾತಿನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕಾಂಗ್ರೆಸ್ ಈ ಬಾರಿ ಧೂಳಿಪುಟ ಆಗ್ತಿದೆ ಅನ್ನೋಂತ ಮಾತನ್ನ ನಾನು ಹೇಳಕ್ಕೆ ಬಂಧುಗಳೇ, ಮೊನ್ನೆ ಸಿದ್ದರಾಮಣ್ಣ ಅವರು ನಾನು ಒಳ ಮೀಸಲಾತಿ ಬಗ್ಗೆ ಒಂದು ಉಪಸಮಿತಿ ಕ್ಯಾಬಿನೆಟ್ ಉಪಸಮಿತಿಯನ್ನು ರಚನೆ ಮಾಡ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಇದು ಕಣ್ಣು ಒರೆಸುವ ತಂತ್ರ, ನಮಗೆ ಅಧಿಕಾರ ಕೊಟ್ಟರೆ ನಾವು ಮಾಡ್ತೀವಿ, ಅದನ್ನು ಮುಂದೆ ಬಂದಾಗ ಮಾಡ್ತೀವಿ. 5 ವರ್ಷ ಇವರೇ ಅಧಿಕಾರದಲ್ಲಿ ಅದನ್ನು ತಿರುಗಿ ಸುದ್ದ ನೋಡಲಿಲ್ಲ, ಆ ಜನಾಂಗವನ್ನು ತಿರುಗಿ ನೋಡಲಿಲ್ಲ. ತಮ್ಮ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಮಾಡ್ತೀವಿ ಅಂತ, ಅದನ್ನ ನೋಡ್ಲಿಲ್ಲ ಮಾಡ್ಲಿಲ್ಲ. ಅಷ್ಟೇ ಅಲ್ಲ, ಅವರೊಂದು ಸಮಾವೇಶ ಕರೆದಿದ್ರು, ಆ ಸಮಾವೇಶಕ್ಕೆ ಹೋಗಿ ಮಾತಾಡಿದ್ರೆ ಎಲ್ಲಿ ಕೆಟ್ಟ ಹೋಗ್ತಿದೆ ಅಂತ ಹೇಳಿ ಬರೀ ದೀಪ ಹಚ್ಚಿ ಬಂದ್ರು. ಇದು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯವರ ಬದ್ಧತೆ, ಬಂಡತನದ ಬದ್ಧತೆ. ಇವರು ಅಧಿಕಾರದಾಗಿದ್ದಾಗ ಸಂಪೂರ್ಣ ಮರೆತು ಈಗ ನಮ್ಗೆ ಅಧಿಕಾರ ಕೊಟ್ರೆ ಮಾಡ್ತೀವಿ ಅಂತಾರೆ. ಹೆಂಗ್ ನಂಬ್ತಾರ್ರಿ ಅವರು? ನಮ್ ಕಡೆ ಒಂದು ಗಾದೆ ಮಾತಿದೆ, ಮೊದಲು ಯಾರಾದ್ರೂ ಹೋಗಿ ಏನಾದ್ರು ಕೇಳಿದ್ರೆ ಶ್ರೀಮಂತರಿಗೆ ದೇತು 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 ಅಂತಾರೆ, ಕೊಡ್ತೀನಿ ಕೊಡ್ತೀನಿ ಅಂತ. ಸಬ್ ದಿವಸ ಹೋದ್ಮೇಲೆ ದಿಲಾತು ದಿಲಾತು ಅಂತಾರೆ, ಅಂದ್ರೆ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ. ಇನ್ನೊಂದ್ ಸಬ್ ದಿವಸ ಹೋದ್ಮೇಲೆ ದೇನೆ ವಾಲು ಬುದ್ಧಿ ಕಾತು ಅಂದ್ರೆ ಕೊಡೋನ್ ತೋರಿಸ್ತೇನೆ ಅಂತ. ಈ ತರದ ಧೋರಣೆ ಇವತ್ತು ಕಾಂಗ್ರೆಸ್, ಮೋಸ ಮಾಡುವಂತ, ಸುಳ್ಳು ಹೇಳುವಂತ, ಸಾರ್ವಜನಿಕವಾಗಿ ವಂಚನೆ ಮಾಡುವಂತ ಕೆಲಸವನ್ನ 75 ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಜನ ಜಾಗೃತ ಆಗಿದ್ದಾರೆ, ಇವತ್ತು ಎಲ್ಲವೂ ಕೂಡ ಅರಿವಿನಲ್ಲಿದೆ. ಮತ್ತೊಂದವ್ರು ಹೇಳಿದ್ರು ಇವತ್ತು ಬಿಜೆಪಿಯವರು 5 ಕೆಜಿ ಅಕ್ಕಿ ಕೊಡ್ತಾರೆ, ನಾನು ಬಂದ್ರೆ 10 ಕೆಜಿ ಕೊಡ್ತೀನಿ ಅಂತ. ನಾನು ಮೊದಲು 7 ಕೆಜಿ ಕೊಡ್ತಿದ್ದೆ. ಸಿದ್ದರಾಮಯ್ಯನವರೇ, ಜನ ಮರ್ತಿಲ್ಲ, ನಿಮ್ಮ 5 ವರ್ಷ ಆಡಳಿತದಲ್ಲಿ 3 ವರ್ಷ 4 ಕೆಜಿ ಅಕ್ಕಿ ಕೊಟ್ರಿ ನೀವು. 3 ವರ್ಷ 4 ಕೆಜಿ ಅಕ್ಕಿ ಕೊಟ್ರಿ, ಚುನಾವಣೆ ವರ್ಷ ಬಂದಾಗ ಅದನ್ನು 7 ಕೆಜಿ ಹೆಚ್ಚಿಸಿದ್ರಿ. ಇವತ್ತು 10 ಕೆಜಿ ಏನ್ ನೀವೇನ್ ಕೊಡುದು? ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ನಮ್ಮ ಗರೀಬ್ ಕಲ್ಯಾಣ ಯೋಜನೆ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ 5 ಕೆಜಿ ನಮ್ಮ ಸರ್ಕಾರದಿಂದ, 5 ಕೆಜಿ ಒಟ್ಟು 10 ಕೆಜಿ ಇವತ್ತು ನಾವು ರೇಷನ್ ಅಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಆದ್ರಿಂದ ಬಂಧುಗಳೇ, ನರೇಂದ್ರ ಮೋದಿಜಿಯವರ ಅಕ್ಕಿ ಇವ್ರದ್ದು ಚೀಲ, ಇವರಷ್ಟೇ ಚೀಲ, 3 ರೂಪಾಯಿ 30 ರೂಪಾಯಿ ನರೇಂದ್ರ ಮೋದಿಯವ್ರದ್ದು, ಫೋಟೋ ಮಾತ್ರ ಸಿದ್ದರಾಮಯ್ಯ. ಈ ತರ ಜನರಿಗೆ ಮೋಸ ಮಾಡ್ಕೊಂಡು ಬಂದಿದ್ರಿ, ಜನ ಜಾಗೃತ ಆಗಿದ್ದಾರೆ. ಈ ನಿಮ್ಮ ಮಾತಿಗೆ ಯಾರು ಕೂಡ ಮರಳಾಗುವುದಿಲ್ಲ ಅನ್ನೋಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಈ ಒಂದು ಕ್ಷೇತ್ರ ಕೊಪ್ಪಳ ಕ್ಷೇತ್ರ, ಆಂಜನೇಯ ಕ್ಷೇತ್ರ, ರಾಮನ ಬಂಡ ಆಂಜನೇಯ ಕ್ಷೇತ್ರ, ಪವಿತ್ರವಾದಂತಹ ಒಂದು ಕ್ಷೇತ್ರ. ಈ ನೆಲದಲ್ಲಿ ನಿಂತು ಯಾರಾದರೂ ಸುಳ್ಳು ಹೇಳಿದ್ರೆ ಖಂಡಿತವಾಗಿ ಅವರಿಗೆ ಶಿಕ್ಷೆ ಆಗ್ತದೆ. ಇದೇ ಕ್ಷೇತ್ರದಿಂದ ನೀವು ಪ್ರಾರಂಭ ಮಾಡಿದ್ರಿ, ಕೃಷ್ಣ ಕಡೆಗೆ ನಮ್ಮ ನಡೆಗೆ ಏನಾಯ್ತು? ಎಲ್ಲ ಯೋಜನೆಗಳನ್ನ 5 ವರ್ಷದಲ್ಲಿ ಪೂರ್ಣ ಮಾಡ್ತೀವಿ, ನಮಗೆ ಮತವನ್ನ ಕೊಡಿ, ಕೃಷ್ಣ ಮೇಲೆ ಆಣೆ. ಎಲ್ಲಿದ್ದೀರಿ ಕೃಷ್ಣ ಮೇಲೆ ಆಣೆ? ಯಾವ ಯೋಜನೆಗಳು ಪೂರ್ಣ ಆಗ್ಲಿಲ್ಲ? ಪ್ರತಿ ವರ್ಷ 50,000 ಕೋಟಿ ಕೊಡ್ತೇವೆ ಅಂತ 5,000 ಕೋಟಿನೂ ಕೂಡ ಕೊಡ್ಲಿಲ್ಲ, ಜನರಿಗೆ ಮೋಸವನ್ನ ಮಾಡಿದ್ರಿ. ಇವತ್ತು ಕೊಪ್ಪಳ ಏರ್ತೀರಾ ಅವ್ರಿ, ನಮ್ಮ ನಾಯಕರಾದಂತ ಯಡಿಯೂರಪ್ಪನವರ ಆಶೀರ್ವಾದದೊಂದಿಗೆ ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿ ಅಡಿಗಲ್ಲಿ ಹಾಕಿದ್ವಿ. ಅಡಿಗಲ್ಲಿ ಹಾಕಿದಾಗ ಏನ್ ಹೇಳಿದ್ರಿ ಇವರು? ಅಡ್ಗಾಲು ಅಡ್ಗಾಲು. ತಾವು ಬಂದ ಮೇಲೆ ಅದನ್ನ ಮಾಡಲಿಲ್ಲ. ಈಗ ಮತ್ತೆ ಅದನ್ನ ಪೂರ್ಣಗೊಳಿಸಿ ಇವತ್ತು ನೀರು ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರವೇ ಮಾಡ್ತದೆ ಅನ್ನೋಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಈ ಯೋಜನೆ ಆಲ್ಮಟ್ಟಿಯಿಂದ ನೀರು ತರೋದಿತ್ತು ಅಂದ್ರೆ ಕೊಪ್ಪಳ ಜಿಲ್ಲೆಗೆ ಅತ್ಯಂತ ಕಡೆ ಹಂತದಲ್ಲಿ ನೀರೇ ಮುಟ್ತಿರ್ಲಿಲ್ಲ. 1.8 TMC ಅಲೋಕೇಶನ್ ಅನ್ನು ಹೆಚ್ಚಿಗೆ ಮಾಡಿ ಅದನ್ನು ನಾರಾಯಣಪುರಕ್ಕೆ ಬಂದು ಮೊದಲು ಕೊಪ್ಪಳ ಜಿಲ್ಲೆಗೆ ಕೊಡಬೇಕನ್ನುವಂಥದ್ರಿಂದ ಕೊಪ್ಪಳ ಏತ್ ನೀರಾವರಿ,
ನೀರು ಕೊಪ್ಪಳ ಜಿಲ್ಲೆಗೆ ಬರಬೇಕು ಅಂತ ಹೇಳಿ ಮಾಡಿದ್ದು ಬಿಜೆಪಿ ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ, ನಾನು ನೀರಾವರಿ ಸಚಿವನಿದ್ದೇನೆ. ಇದು ಈ ಕೊಪ್ಪಳ ಜಿಲ್ಲೆಗೆ ನಮ್ಮ ಪಕ್ಷದ ಬದ್ಧತೆ, ನಮ್ಮ ಸರ್ಕಾರದ ಬದ್ಧತೆ. ಈ ಯೋಜನೆಯನ್ನ ಮಾರ್ಚ್ ತಿಂಗಳಲ್ಲಿ ನಾವು ನೀರು ಕೊಡುವ ಮುಖಾಂತರ ಅದನ್ನ ಪ್ರಾರಂಭ ಮಾಡ್ತೇವೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಬಹಳ ದಿನಗಳ ಕನಸು ನೆನೆಸಾಗ್ತಾ ಇದೆ, ಬಹಳ ದಿನಗಳ ಕನಸು ನೆನೆಸಾಗ್ತಾ ಇದೆ. ಅದು ಕೇವಲ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ಮಾತ್ರ ಸಾಧ್ಯ. ಅದೇ ರೀತಿ ಸಿಂಟಾಲೂರೆ ನೀರಾವರಿ ಯೋಜನೆ ಎಷ್ಟು ವರ್ಷದ ನದಿ ಬದಿಗೆ ಬಂದಿತ್ತು. ಕೊಪ್ಪಳ ಜಿಲ್ಲೆಗೆ ಒಂದು ಹನಿ ನೀರು ಕೊಡೋದಕ್ಕಾದ್ರೆ ಯೋಜನೆಯಲ್ಲಿ ಇರಲಿಲ್ಲ. ಅದರ ಕೆಪಾಸಿಟಿಯನ್ನು ಹೆಚ್ಚಿಗೆ ಮಾಡಿ ಕೊಪ್ಪಳ ಜಿಲ್ಲೆಗೆ ಅಲೋಕೇಶನ್ ಅನ್ನು ಕೊಟ್ಟು 45,000 ಹೆಚ್ಚು ಪ್ರದೇಶದಲ್ಲಿ ಇವತ್ತು ನೀರಾವರಿ ಮಾಡಬೇಕು ಅಂತೇಳಿ ಆಜ್ಞೆ ಮಾಡಿದ್ರು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ, ನಾನು ನೀರಾವರಿ ಸಚಿವನಿದ್ದೇನೆ. ಇವತ್ತು ಅದನ್ನು ಪೂರ್ಣ ಮಾಡಿ ಅದಕ್ಕೆ ಮೈಕ್ರೋ ಇರಿಗೇಷನ್ ಹನಿ ನೀರಾವರಿಯನ್ನ ಮಾರ್ಚ್ ತಿಂಗಳಲ್ಲಿ ಹನಿ ನೀರಾವರಿಯ ಯೋಜನೆಗೆ ನಾವು ಅಡಿಗಲನ್ನ ಹಾಕಿ ಇವತ್ತು ಈ ಭಾಗದ ಬಹುತೇಕ ಎಲ್ಲ ತಾಲೂಕುಗಳಿಗೆ ನೀರಾವರಿ ಯೋಜನೆಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದು ಕೊಪ್ಪಳ ಜಿಲ್ಲೆಗೆ ನಮ್ಮ ಬದ್ಧತೆ, ಇಡೀ ಕರ್ನಾಟಕದ ನೀರಾವರಿಗೆ ಬದ್ಧತೆಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ತುಂಗಭದ್ರಾ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಬಗ್ಗೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ ಅದಕ್ಕೆ DPR ಮಾಡೋದಕ್ಕೆ 20 ಕೋಟಿ ಕೊಟ್ಟಿದ್ರು. ಇವತ್ತು DPR ರೆಡಿಯಾಗಿದೆ, ಅದನ್ನ ನಮ್ಮ ಸರ್ಕಾರ ಒಪ್ಪಿಕೊಂಡಿದೆ. ಆಂಧ್ರದ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸುತ್ತಿನ ಮಾತುಕತೆ ನಾನು ಮಾಡಿದ್ದೇನೆ. ಮೊನ್ನೆ ಅವರ ಅಧಿಕಾರಿ ತಂಡ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಈಗ ಇನ್ನೊಂದು ಸುತ್ತಿನ ಮಾತುಕತೆ ನಮ್ಮ ಗೋವಿಂದ ಕಾರಜೋಳ ಅವರು ಮತ್ತು ಅಲ್ಲಿಯ ಮಂತ್ರಿಗಳು ಮಾಡಿ ಅದಕ್ಕೆ ಅಂತಿಮವಾಗಿ ಅವರ ಒಪ್ಪಿಗೆಯನ್ನು ಪಡೆದು ಆದಷ್ಟು ಬೇಗನೆ ಅದಕ್ಕೂ ಕೂಡ ಅಡಿಗಲ್ಲ ಹಾಕಿ ಪ್ರಾರಂಭ ಮಾಡುವಂತಹ ಕಾರ್ಯಕ್ರಮ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಅಂಜನಾದ್ರಿ ಏನು ಅಭಿವೃದ್ಧಿ ಆಗಬೇಕು, ಇಷ್ಟು ವರ್ಷದ ನೆನಪಿಗೆ ಬಿದ್ದಿತ್ತು. ಈಗ ನಾನು 140 ಕೋಟಿ ರೂಪಾಯಿನ ಕೊಟ್ಟಿದ್ದೇನೆ. ಅದಕ್ಕೆ 100 ಕೋಟಿ ರೂಪಾಯಿ ಬಜೆಟ್, 40 KKR ಮೇಲೆ ಕೊಟ್ಟಿದ್ದೇವೆ. ಅದಕ್ಕೆ ಈಗಾಗಲೇ ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. ಅದರ ಅನುಷ್ಠಾನ ಆದಷ್ಟು ಬೇಗನೆ ಕೆಲವೇ ದಿನಗಳಲ್ಲಿ ಅದರ ಅನುಷ್ಠಾನ ಪ್ರಾರಂಭ ಆಗ್ತದೆ. ಅದರ ಸಮಗ್ರ ಅಭಿವೃದ್ಧಿ, ಅದಕ್ಕೆ ಬೇಕಾಗಿರುವಂತ ಸಂಪರ್ಕ ರಸ್ತೆ, ಸುತ್ತಲಿರುವಂತ ರಸ್ತೆಗಳಿಗೆ ಇವತ್ತು ಅದಕ್ಕೇನು ಅನುದಾನ ಬೇಕು ಅದನ್ನು ಸಂಪೂರ್ಣವಾಗಿ ಒದಗಿಸಿ ಅದಕ್ಕೆ ಬರುವಂತ 4 ದಿಕ್ಕಿನಲ್ಲಿ ಬರುವಂತ ಎಲ್ಲ ರಸ್ತೆಗಳನ್ನ ಅಭಿವೃದ್ಧಿಪಡಿಸ್ತಾ ಇದ್ದೇವೆ. 600ಕ್ಕಿಂತ ಹೆಚ್ಚು ಜನ ಉಳಿಯುವಂತ ಯಾತ್ರಿ ನಿವಾಸವನ್ನು ಮಾಡ್ತಾ ಇದ್ದೇವೆ. ಆ ಬೆಟ್ಟದ ಸಮಗ್ರ ಅಭಿವೃದ್ಧಿ, ರೋಪ್ವೇ, ಈ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಮಾಡ್ತದೆ ಅನ್ನೋ ತಮ್ಮ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ. ಉತ್ತರ ಭಾರತದಿಂದ 1,000+ ಭಕ್ತರು ಬರ್ತಾ ಇದ್ದಾರೆ, ಇಡೀ ಕರ್ನಾಟಕದಿಂದ ಭಕ್ತರು ಬರ್ತಾ ಇದ್ದಾರೆ. ಮೊನ್ನೆ ನಡೆದಂತ ಒಂದು ದೊಡ್ಡ ಉತ್ಸವ, ಹನುಮನ ಭಕ್ತರ ಉತ್ಸವವನ್ನ ನೋಡಿ ನಮ್ಗೆ ಬಹಳಷ್ಟು ಶಕ್ತಿ ಬಂದಿದೆ, ಉತ್ಸಾಹ ಬಂದಿದೆ. ಅದನ್ನ ನಿಗದಿತ ಸಮಯದಲ್ಲಿ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳು. ಅದೇ ರೀತಿ ಇವತ್ತು ನಮ್ಮ ಸರ್ಕಾರ 8,000 ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ಕರ್ನಾಟಕ ಹುಟ್ಟಿದ ಮೇಲೆ ಯಾವುದೇ ಸರ್ಕಾರದಲ್ಲಿ ಒಂದೇ ವರ್ಷದಲ್ಲಿ 8,000 ಶಾಲಾ ಕೊಠಡಿ ಎಂದು ಆಗಿಲ್ಲ. ಶಿಕ್ಷಣಕ್ಕೆ ಒತ್ತನ್ನ ಕೊಟ್ಟಿದೆ ಬಂಧುಗಳೇ. ಅದೇ ರೀತಿ ಸುಮಾರು 100 ಆಸ್ಪತ್ರೆಗಳನ್ನ ಉನ್ನತೀಕರಣವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು SC/ST ಜನಾಂಗದ ರಿಸರ್ವೇಶನ್ ಅದನ್ನ ಹೆಚ್ಚಿಗೆ ಮಾಡಿ ಇವತ್ತು 15 ಇದ್ದ 17 ಮಾಡಿ 100 ಇದ್ದ 7 ಮಾಡಿ ಅವ್ರಿಗೆ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆ ವರ್ಗಕ್ಕೆ ಸ್ವಾವಲಂಬನೆಯ ಶಿಕ್ಷಣ ಉದ್ಯೋಗ ಸಿಗಬೇಕು, ಸ್ವಾವಲಂಬನೆಯ ಜೀವನವನ್ನ ಮಾಡಬೇಕು, ಸ್ವಾಭಿಮಾನದ ಜೀವನವನ್ನ ನಡೆಸಬೇಕನ್ನುವಂತ ಕಾರಣದಿಂದ ಸಾಮಾಜಿಕ ನ್ಯಾಯ ಕೇವಲ ಭಾಷಣದಿಂದ ಯಾವ ಸಾಮಾಜಿಕ ನ್ಯಾಯ ಸಿಗುವುದಿಲ್ಲ. 1,000 ವರ್ಷದಿಂದ ಸಾಮಾಜಿಕ ನ್ಯಾಯ ಅಂತ ಹೇಳಿ ಅಧಿಕಾರವನ್ನು ಹಿಡ್ಕೊಂಡ್ರು, ಯಾವ ಸಮಾಜಕ್ಕೂ ಕೂಡ ನ್ಯಾಯವನ್ನ ಕೊಡಕ್ಕಾಗಲಿಲ್ಲ. ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ. ಅದೇ ರೀತಿ ಇವತ್ತು ಯುವಕರಿಗೆ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ, ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು 2 ಯುವಕ ಸಂಘಕ್ಕೆ 5-5 ಲಕ್ಷ ರೂಪಾಯಿನ ಕೊಟ್ಟು ಸ್ವಯಂ ಉದ್ಯೋಗವನ್ನ ಮಾಡುವಂತ ಕೆಲಸವನ್ನ ಮಾಡಿಸ್ತಾ ಇದ್ದೇವೆ. ಅವರಿಗೆ ಮಾರುಕಟ್ಟೆ ಜೋಡಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಸಾಮರ್ಥ್ಯ ಯೋಜನೆ, ಪ್ರತಿಯೊಂದು ಗ್ರಾಮದಲ್ಲಿ 2 ಸ್ತ್ರೀ ಶಕ್ತಿ ಸಂಘಕ್ಕೆ 5-5 ಲಕ್ಷ ರೂಪಾಯಿನ ಕೊಟ್ಟು ಅವರು ಉತ್ಪಾದನೆಯನ್ನ ಮಾಡಿಸಿ
ಮಾರುಕಟ್ಟೆಯನ್ನು ತರಿಸಿದ್ದೇವೆ. 5 ಲಕ್ಷ ಯುವಕರಿಗೆ, 5 ಲಕ್ಷ ಮಹಿಳೆಯರಿಗೆ ಇವತ್ತು ನಾವು ಕೆಲಸ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಅದಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಬಡಿಗೇರಿದ್ದಾರೆ, ಕುಂಬಾರಿದ್ದಾರೆ, ಕಮ್ಮಾರಿದ್ದಾರೆ, ಅಲ್ಲಿ ಯಾರು ಕಸರ್ದಾರಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ಕಾಯಕ ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಗ್ರಾಮದಲ್ಲಿ 50,000 ರೂಪಾಯಿ ಕೊಟ್ಟು ಅವರು ತಮ್ಮ ಉದ್ಯೋಗವನ್ನ ಉತ್ತಮಗೊಳಿಸುವ ಸಲುವಾಗಿ ಆ ಕೆಲಸವನ್ನ ನಾವು ಮಾಡ್ತೇವೆ. ದುಡಿಯೋ ವರ್ಗಕ್ಕೆ ಇವತ್ತು ನಾವು ಶಕ್ತಿ ತುಂಬುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತೇವೆ. ದುಡಿಯೋ ವರ್ಗದಿಂದ ಈ ನಾಡು ಕಟ್ಟಕ್ ಸಾಧ್ಯ, ದೇಶ ಕಟ್ಟಕ್ ಸಾಧ್ಯ, ಶ್ರೀಮಂತರಿಂದ ಅಲ್ಲ. ಆದ್ರಿಂದ ಆ ದುಡಿಯೋ ವರ್ಗಕ್ಕೆ, ಅವರ ಶ್ರಮಕ್ಕೆ, ಅವರ ಬೆವರಿಗೆ ಬೆಲೆ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ರೈತರ ಮಕ್ಕಳಿಗೆ ವಿದ್ಯಾನಿಧಿ, ರೈತ ಕೂಲಿಕಾರ ಮಕ್ಕಳಿಗೆ ವಿದ್ಯಾನಿಧಿ, ಮೀನುಗಾರ ಮಕ್ಕಳಿಗೆ ವಿದ್ಯಾನಿಧಿ, ನೇಕಾರ ಮಕ್ಕಳಿಗೆ ವಿದ್ಯಾನಿಧಿ, ಆಟೋ ರಿಕ್ಷಾ ಡ್ರೈವರ್ ಮಕ್ಕಳಿಗೂ ಕೂಡ ವಿದ್ಯಾನಿಧಿಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗೆ ಯಾರಿಗೆ ಧ್ವನಿ ಇಲ್ಲ, ಯಾರು ಅವಕಾಶದ ವಂಚಿತರಾಗಿದ್ದಾರೆ, ಯಾರು ಬಡವರಿದ್ದಾರೆ, ಯಾರಿಗೆ ಸಾಮಾಜಿಕವಾಗಿ ನ್ಯಾಯ ಸಿಕ್ಕಿಲ್ಲ, ಅವರಿಗೆ ಇವತ್ತು ಅವಕಾಶಗಳನ್ನು ಕೊಡುವಂತಹದ್ದು, ಅವರ ದುಡಿಮೆಗೆ ಬೆಂಬಲವನ್ನ ಕೊಡುವಂತಹದ್ದು ಮತ್ತು ನ್ಯಾಯವನ್ನು ಕೊಡುವಂತಹ ಕೆಲಸವನ್ನ ನಮ್ಮ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಬಂಧುಗಳೇ, ಈ ಎಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ನಾವು ನೀವು ಸೇರಿ ಮಾಡಬೇಕಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಮುಂದೆ ಒಂದು ಭವ್ಯ ಕರ್ನಾಟಕದ ನಿರ್ಮಾಣ, ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ, ನಮ್ಮ ನರೇಂದ್ರ ಮೋದಿಜಿಯವರು $5 ಟ್ರಿಲಿಯನ್ ಆರ್ಥಿಕತೆ ಆಗಬೇಕು ಬಂದಿದ್ದಾರೆ. ಆ $5 ಟ್ರಿಲಿಯನ್ ಅಲ್ಲಿ $1 ಟ್ರಿಲಿಯನ್ ಕರ್ನಾಟಕದಿಂದ ನಾವು ಆರ್ಥಿಕತೆಯನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಉದ್ಯೋಗಗಳು ಬರಬೇಕು, ಕೈಗೆ ಕೆಲಸ ಸಿಗಬೇಕು. ಕೊಪ್ಪಳ ಜಿಲ್ಲೆ ಉದ್ಯೋಗದಿಂದ ಕೂಡಿರುವಂತಹ ಜಿಲ್ಲೆ, ಇದಕ್ಕೆ ಬಹಳ ಉತ್ತಮವಾದಂತಹ ಭವಿಷ್ಯ ಇದೆ. ಮುಂದಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆ ಒಂದು ಸ್ಟೀಲ್ ಡಿಸ್ಟ್ರಿಕ್ಟ್ ಆಗ್ತದೆ. ಸ್ಟೀಲ್ ಅನ್ನ ತಯಾರು ಮಾಡುವಂತ ಒಂದು ಡಿಸ್ಟ್ರಿಕ್ಟ್ ಇವತ್ತು ಯಾವ್ದಾದ್ರೂ ಕರ್ನಾಟಕದಲ್ಲಿ ಆಗುವಂತ ಅವಕಾಶಗಳಿದ್ರೆ ಅದು ಕೊಪ್ಪಳ ಜಿಲ್ಲೆಗೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಏನೆಲ್ಲ ಬೇಕು, ಅದಕ್ಕೆ ಸಮಗ್ರ ಅಭಿವೃದ್ಧಿಗೆ ನಾವು ಕಂಕಣ ಪತ್ರ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾರತೀಯ ಜನತಾ ಪಕ್ಷದ ಈ ಕಚೇರಿಗಳ ಉದ್ಘಾಟನೆ, ಭಾರತೀಯ ಜನತಾ ಪಕ್ಷದ ಈ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಗೆ ನಾನು ವಿಮಾನ ನಿಲ್ದಾಣ ಅಂತ ಏನು ಹೇಳಿದ್ದೆ ಅದಕ್ಕೆ ಈಗಾಗಲೇ ನಾವು KKRDP 40 ಕೋಟಿ ರೂಪಾಯಿ ಒದಗಿಸಿದ್ದೇವೆ. ನಾನು ಇಲ್ಲಿರುವಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಹೋಗ್ತೇನೆ, ಆದಷ್ಟು ಬೇಗನೆ ಲ್ಯಾಂಡ್ ಅಕ್ವಿಷನ್ ಮುಗಿಸಿ ನಾವೇ ಬಂದು ಏರ್ಪೋರ್ಟಿನ ಅಡಿಗಲನ್ನು ಹಾಕಿ ಕೆಲಸವನ್ನ ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಆಗಿದೆ, ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕನ್ನುವಂತದ್ದು ಬಹಳ ದಿನಗಳಿಂದ ಬರ್ತಾ ಇದೆ. ಅದನ್ನು ಕೂಡ ಬರುವಂತ ಬಜೆಟ್ ನಲ್ಲಿ ಸೂಪರ್ ಸ್ಪೆಷಾಲಿಟಿಯನ್ನು ಕೊಟ್ಟು ಈ ಭಾಗದ ಆರೋಗ್ಯಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಮಾಡ್ತೇವೆ. ಈ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕು, ಅಭಿವೃದ್ಧಿ ಆಗಬೇಕು, ಕಟ್ಟಕಡೆಯ ಮನುಷ್ಯನಿಗೆ ಸ್ವಾಭಿಮಾನದ ಬದುಕು ಸಿಗಬೇಕು, ಕನ್ನಡ ನಾಡು ಇಡೀ ಭಾರತದಲ್ಲಿ ಶ್ರೇಷ್ಠ ನಾಡಾಗಬೇಕಂತಂದು ಸಂಕಲ್ಪವನ್ನು ಇಟ್ಟು ನಾವು ಬಂದಿದ್ದೇವೆ. ನಿಮ್ಮ ಸಂಕಲ್ಪ ನಮ್ಮ ಸಂಕಲ್ಪ ಎರಡು ಕೂಡ ಒಂದು. ಈ ಕಾಂಗ್ರೆಸ್ ಸುಳ್ಳು ಹೇಳುವಂತಹ ಕಾಂಗ್ರೆಸ್ ಅನ್ನ ಅವ್ರು ಯಾರೋ ಹೇಳಿದ್ರಂತೆ, ಒಬ್ಬ ದೊಡ್ಡ ನಾಯಕರು ಉಟ್ಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿ, ಅವ್ರಿಗೆ ಹೇಳಿದೆ ನಾನು ನಮ್ಮ ಮನೆ ಮೂರು ಭಾಗ ಅಂದ್ರು. ನಾನು ಹೇಳಿದೆ ಕಾಂಗ್ರೆಸ್ ಗೆ ಮನೆನೂ ಇಲ್ಲ, ಬಾಗಿಲನ್ನೂ ಇಲ್ಲ, ಕಿಟಕಿನೂ ಇಲ್ಲ, ಪಟಾ ಬೈಲ್. ಕಾಂಗ್ರೆಸ್ ಪಟಾ ಬೈಲ್ ಆಗಿ ಈ ಪರಿಸ್ಥಿತಿ ಇದೆ. ಆದ್ರಿಂದ ಅವ್ರ ಬಗ್ಗೆ ಹೆಚ್ಚಿಗೆ ಮಾತನಾಡೋದಕ್ಕಿಂತ ನಮ್ಮ ಸಕಾರಾತ್ಮಕವಾದಂತಹ ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸಿ ನಾವು ಮತ್ತೆ ಜನಮನವನ್ನು ಗೆದ್ದು 2023 ಭಾರತೀಯ ಜನತಾ ಪಕ್ಷದ ಕಮಲವನ್ನು ಅರಳಿಸಿ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಒಂದು ನರೇಂದ್ರ ಮೋದಿಜಿಯವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟು ಮತ್ತೊಮ್ಮೆ ಕರ್ನಾಟಕದಲ್ಲಿ ಜನಪರ ಆಡಳಿತವನ್ನು ತರೋಣ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕೀ. ಸೊ ಇದು ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ರು ಕೊಪ್ಪಳದಲ್ಲಿ ಅವರ ಕಚೇರಿ ಉದ್ಘಾಟನೆಯ ಸಂದರ್ಭದಲ್ಲಿ. ಕೊಪ್ಪಳ ಜನತೆಗೆ ಒಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ. ಕನ್ನಡ ಭರವಸೆಗಳು ಈ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಭರವಸೆಗಳ ಮೂಲಕವಾಗಿ ಈಗ ಮುಖ್ಯಮಂತ್ರಿಗಳು ತಮ್ಮ ಭಾಷಣವನ್ನು ಮುಗಿಸಿದ್ದಾರೆ. ಯಡಿಯೂರಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.